ನಮಸ್ಕಾರ ಸರ್, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆ ಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಇವತ್ತಿನ ಒಂದು ವಿಷಯ ಅರ್ಥಿಂಗ್ನ ಬಗ್ಗೆ. ಸೊ ಅರ್ಥಿಂಗ್ ಎಲ್ಲಿ ಬೇಕಾಗುತ್ತೆ ಅಂತ ಹೇಳಿದರೆ, ಕರೆಂಟ್ ಎಲ್ಲಿ ಪಾಸಾಗುತ್ತೆ ಅಲ್ಲಿ ಅರ್ಥಿಂಗ್ ಬೇಕೇ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ನಮ್ಮ ಮನೆಗಳಲ್ಲಿ ಅರ್ಥಿಂಗ್ನ ಒಂದು ಪಾಯಿಂಟ್ ಇದ್ದೇ ಇರುತ್ತೆ. ಅದು ಇಲ್ಲದೆ ಹೋಯಿತು ಅಂತ ಹೇಳಿದರೆ ಶಾಕ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಬಹಳಷ್ಟು ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಎಲ್ಲರಿಗೂ ತಿಳಿದಂಥ ವಿಷಯ. ಸೊ ಹೀಗಾಗಿ ಈ ಎಲೆಕ್ಟ್ರಿಸಿಟಿ ಅಂತ ನಾವು ಹೇಳ್ತೀವಲ್ಲ, ಈ ವಿದ್ಯುಚ್ಛಕ್ತಿ ನಾವೇನು ಹೇಳ್ತೀವಲ್ಲ, ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಒಂದು ಶಕ್ತಿಗಳಿಂದ ಉತ್ಪತ್ತಿ ಆಗತಕ್ಕಂತಹ ಒಂದು ಶಕ್ತಿ. ಸೊ ಹೀಗಾಗಿ ಈ ಪಾಸಿಟಿವ್ ಎನರ್ಜಿ ಎಲ್ಲಿ ಹೋಗ್ತಾ ಇರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಇರಲೇಬೇಕು. ಸೊ ಹೀಗಾಗಿ ಇವೆರಡರ ಒಂದು ಘರ್ಷಣೆಯಿಂದ ಉತ್ಪತ್ತಿಯಾಗುವುದೇ ಈ ಒಂದು ವಿದ್ಯುಚ್ಛಕ್ತಿ. ಸೊ ಹೀಗಾಗಿ ಸೊ ಈ ಅರ್ಥಿಂಗ್ ಯಾಕಪ್ಪ ಬೇಕು ಅಂತ ಹೇಳಿದರೆ, ಇವೆರಡು ಶಕ್ತಿಗಳನ್ನು ಮಿಶ್ರಣದಲ್ಲಿ ಮಾಡಿ ಇದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಅಂತಂದೇಳಿದರೆ, ಇದನ್ನು ಪೂರ್ತಿಯಾಗಿ ಈ ಒಂದು ಶಕ್ತಿಯನ್ನು ಶೂನ್ಯತೆಗೆ ಕರೆದುಕೊಂಡು ಹೋಗುವಲ್ಲಿ ಈ ಒಂದು ಅರ್ಥಿಂಗ್ ಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಪೂರ್ತಿಯಾದ ಜೀವನದಲ್ಲಿ ನಾವು ವೇದಗಳನ್ನು ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದರೆ, ನಮ್ಮ ವೇದಗಳಲ್ಲಿ ಹೇಳಿರ್ತಕ್ಕಂಥದ್ದು ಮೂರು ದೇವತೆಗಳಿದೆ ಅಂತ. ಏನು ಅಂತ ಹೇಳಿದರೆ, ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಸೊ ಹೀಗೆಯೇ ನಮ್ಮ ವಿದ್ಯುಚ್ಛಕ್ತಿಯಲ್ಲಿಯೂ ಸಹಿತ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತಲೂ ನಾವು ಹೇಳ್ತೀವಿ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಏನು ಮಾಡುತ್ತೆ ಅಂತ ಹೇಳಿದರೆ, ಇದು ವಿದ್ಯುಚ್ಛಕ್ತಿಯನ್ನು ಉತ್ಪತ್ತಿ ಮಾಡಿತು ಅಂತ ಹೇಳಿದರೆ, ಈ ಎಲೆಕ್ಟ್ರಾನ್ ಅನ್ನುವ ಒಂದು ಕಣ ಈ ವಿದ್ಯುಚ್ಛಕ್ತಿಯನ್ನು ಪೂರ್ತಿಯಾಗಿ ಒಂದು ಸ್ಥಿಮಿತದಲ್ಲಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಈ ಎಲೆಕ್ಟ್ರಾನ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರನ ಕೆಲಸಗಳು ನಿಮಗೆ ಅರಿವಿತ್ತು ಅಂತ ಹೇಳಿದರೆ, ಅದೇ ತರಹ ನಮ್ಮ ವಿದ್ಯುಚ್ಛಕ್ತಿಯಲ್ಲೂ ಸಹ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿಗಳು ವಿದ್ಯುಚ್ಛಕ್ತಿಯನ್ನು ಉತ್ಪತ್ತಿ ಮಾಡ್ತು ಅಂತ ಹೇಳಿದರೆ, ಇದನ್ನು ಸರಿದೂಗಿಸಿ ಸಮಸ್ಥಿತಿಯಲ್ಲಿ ಇಡತಕ್ಕಂಥ ಒಂದು ಕೆಲಸವನ್ನು ಈ ಎಲೆಕ್ಟ್ರಾನ್ ಮಾಡುತ್ತೆ. ಸೊ ಹೀಗಾಗಿ ಅರ್ಥಿಂಗ್ ಬೇಕೇ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ದೇಹದಲ್ಲಿ ಏನಾದರೂ ಈ ಎಲೆಕ್ಟ್ರಿಸಿಟಿಯ ಒಂದು ಶಕ್ತಿಯಿಂದ ನಮಗೆ ರೋಗಗ್ರಸ್ತ ಸ್ಥಿತಿಯು ಉಂಟಾಗುತ್ತಾ ಅಂತ ಒಂದು ಪ್ರಶ್ನೆ ಹೇಳುತ್ತೆ. ಹೌದು ಸ್ನೇಹಿತರೆ, ಯಾಕೆ ಅಂತೇಳಿದರೆ, ಈಗಿನ ಒಂದು ಸಮಯದಲ್ಲಿ ನಾವು ಈ ಎಲೆಕ್ಟ್ರಿಸಿಟಿಯಿಂದ ಬಹಳಷ್ಟು ಉಪಯೋಗವನ್ನು ಪಡಿತಾ ಇದ್ದೀವಿ. ನಮ್ಮ ದಿನಬಳಕೆಯ ಒಂದು ವಸ್ತುಗಳು ಬಹಳಷ್ಟು ಎಲೆಕ್ಟ್ರಿಸಿಟಿಯಿಂದನೇ ನಡೀತಾ ಇದೆ. ಫ್ಯಾನ್ ಆಯಿತು, ಟಿ ವಿ ಆಯಿತು, ಯಾವುದೇ ತರಹದ ಗೆಜೆಟ್ಗಳಾಯಿತು, ಈ ಎಲೆಕ್ಟ್ರಿಸಿಟಿಯಿಂದನೇ ನಡೀತಾ ಇರೋದು. ಸೊ ಹೀಗಾಗಿ ನಮ್ಮ ದೇಹದಲ್ಲೂ ಸಹ ಈ ಎಲೆಕ್ಟ್ರಿಸಿಟಿ ಒಳಹೊಕ್ಕು ನಮಗೆ ರೋಗಗ್ರಸ್ತ ಸ್ಥಿತಿಯನ್ನು ತಂದುಕೊಡೋದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಯಾಕಂತ ಹೇಳಿದರೆ, ನಮ್ಮ ಪೂರ್ತಿಯಾದ ವಾತಾವರಣ ಈ ಎಲೆಕ್ಟ್ರಿಫಿಕೇಷನಿಂದ ಉತ್ಪತ್ತಿ ಆಗಿದೆ. ಸೊ ಹೀಗಾಗಿ ನಾವು ಬಹಳಷ್ಟು ಈ ಎಲೆಕ್ಟ್ರಿಸಿಟಿ ಎನರ್ಜಿ ಅಂತ ನಾವೇನು ಹೇಳ್ತೀವಿ, ವಿದ್ಯುಚ್ಛಕ್ತಿಯ ಒಂದು ಶಕ್ತಿಯ ಒಂದು ಹಿಡಿತದಲ್ಲಿ ನಾವು ಇದ್ದೀವಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ದೇಹದಲ್ಲೂ ಸಹ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿ ಇರುವುದು ಬಹಳ ಸರ್ವೇ ಸಾಮಾನ್ಯ. ನೀವಿದನ್ನ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಎಲೆಕ್ಟ್ರಿಸಿಟಿ ಕೆಲಸ ಮಾಡುವಂತಹ ಒಂದಿಷ್ಟು ಜನರ ಹತ್ರ ಹೋಗಿ ಅವ್ರ ಹತ್ರ ಒಂದು ಮೆಷಿನ್ ಇರುತ್ತೆ. ಆ ಮೆಷಿನಿಂದ ನೀವೇನಾದ್ರು ಚೆಕ್ ಮಾಡಿದ್ದೇ ಆಯಿತು ಅಂತ ಹೇಳಿದರೆ, 0.01, 0.02, 0.03 ಅಥವಾ 0.1, 0.2, 0.3 ಎಲೆಕ್ಟ್ರಿಸಿಟಿ ನಮ್ಮ ದೇಹದಲ್ಲಿ ಇರುವ ಒಂದು ಸತ್ಯವನ್ನು ಆ ಒಂದು ಉಪಕರಣ ಹೇಳುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಎಲೆಕ್ಟ್ರಿಸಿಟಿ ನಮ್ಮ ದೇಹದಲ್ಲಿತ್ತು ಅಂತ ಹೇಳಿದರೆ, ಅದು ನಮಗೆ ರೋಗಗ್ರಸ್ತ ಸ್ಥಿತಿಯನ್ನು ತಂದುಕೊಡೋದು ಸರ್ವೇ ಸಾಮಾನ್ಯ. ಯಾವ ತರಹದ ರೋಗಗಳಿರಬಹುದು ಅಂತ ನೀವು ಕೇಳಿದಿರಿ ಅಂತ ಹೇಳಿದರೆ, ನರರೋಗಗಳು ಬಹಳಷ್ಟು ಸರ್ವೇ ಸಾಮಾನ್ಯ. ಅಂತ ಹೇಳಿದರೆ, ನಮಗೆ ಕೈಕಾಲು ನೋವು ಬರುವುದು,
ಸುಸ್ತಾಗುವುದು ಮತ್ತು ನಮ್ಮ ನರಮಂಡಲಗಳಲ್ಲಿ ವಿದ್ಯುಚ್ಛಕ್ತಿಯ ಚಲನವನ್ನೇ ಬಹಳಷ್ಟು ವೇಗವಾಗಿ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ವಿದ್ಯುಚ್ಛಕ್ತಿ ನಮ್ಮ ದೇಹದಲ್ಲಿ ಬಹಳಷ್ಟು ಕಡಿಮೆ ಮಾತ್ರದಲ್ಲಿತ್ತು ಅಂತ ಹೇಳಿದರೆ ಚಿಕ್ಕದಾದ ಒಂದು ಲಕ್ಷಣಗಳನ್ನು ನಮ್ಮ ದೇಹದ ಮೇಲೆ ತೋರಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಈ ಒಂದು ಎಲೆಕ್ಟ್ರಿಸಿಟಿ ಅಂತ ಹೇಳಿದರೆ ಈ ಒಂದು ವಿದ್ಯುಚ್ಛಕ್ತಿ ಬಹಳಷ್ಟು ಉಲ್ಬಣವಾಗಿ ಬಹಳಷ್ಟು ತೀವ್ರವಾಯಿತು ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ಹೃದಯದಲ್ಲಿ ಪೇಸ್ ಮೇಕರ್ಸ್ ಅನ್ನುವ ಒಂದು ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಒಂದು ಕೇಂದ್ರಗಳು ಇರುತ್ತೆ. ಇದಕ್ಕೆ ನಾವು ಪೇಸ್ ಮೇಕರ್ಸ್ ಅಂತಲೂ ನಾವು ಹೇಳ್ತೀವಿ. ಈ ಪೇಸ್ ಮೇಕರ್ಸ್ ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ದೇಹಕ್ಕೆ ಬೇಕಾಗತಕ್ಕಂತಹ ವಿದ್ಯುಚ್ಛಕ್ತಿಯನ್ನು ಉತ್ಪತ್ತಿ ಮಾಡಿ ಈ ಹೃದಯದ ಕೆಲಸವನ್ನು ಸುಚಾರು ರೂಪದಲ್ಲಿ ನಡೆಯುವ ಹಾಗೆ ಮಾಡುವುದು ಈ ಪೇಸ್ ಮೇಕರ್ಸ್. ಸೊ ಹೀಗಾಗಿ ನಮ್ಮ ದೇಹದಲ್ಲೂ ಸಹಿತ ಬಹಳಷ್ಟು ಕಡಿಮೆ ಒಂದು ಪ್ರಮಾಣದಲ್ಲಿ ವಿದ್ಯುಚ್ಛಕ್ತಿ ಇದ್ದೇ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ವಿದ್ಯುಚ್ಛಕ್ತಿಯನ್ನು ಪೂರ್ತಿಯಾಗಿ ಹೊರಗೆ ಹಾಕುವಲ್ಲಿ ನಾವೇನಾದ್ರು ಪ್ರಯತ್ನ ಪಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಇದರ ಒಂದು ದುಷ್ಪರಿಣಾಮಗಳು ದೇಹದ ಮೇಲೆ ಆಗಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೀವು ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಹೋಗಿ ಈ ವಿದ್ಯುಚ್ಛಕ್ತಿ ನಿಮ್ಮ ದೇಹದಲ್ಲಿ ಎಷ್ಟಿದೆ ಅಂತ ನೀವೇನೋ ಚೆಕ್ ಮಾಡ್ಕೊಂಡಿದ್ದೇ ಆಯಿತು ಅಂತ ಹೇಳಿದರೆ 0.01, 0.02, 0.03, 0.04 ವರೆಗೂ ಕಾಣ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿಗಳಿಂದ ಉತ್ಪತ್ತಿಯಾದ ಒಂದು ವಿದ್ಯುಚ್ಛಕ್ತಿ ಎಲೆಕ್ಟ್ರಾನ್ಗಳನ್ನು ನೀವೇನಾದ್ರು ಒಳಗೆ ಹಾಕಿದ್ದೇ ಆಯಿತು ಅಂತ ಹೇಳಿದರೆ ಇದನ್ನು ಸಮದೂಗಿಸುವಲ್ಲಿ ಬಹಳಷ್ಟು ಪರಿಣಾಮಕಾರಿ ಮತ್ತು ಇದು ಜೀರೋ ಸ್ಟೇಟ್ಗೆ ಬಂದುಬಿಡುತ್ತೆ. ಯಾವುದೇ ಒಂದು ಶಕ್ತಿ ಸಮಸ್ಥಿತಿಗೆ ಬಂತು ಅಂತ ಹೇಳಿದರೆ ಅದು ಹಾನಿಕರವಾಗಲ್ಲ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರು. ಸೊ ಹೀಗಾಗಿ ನಾವು ವಿದ್ಯುಚ್ಛಕ್ತಿಯನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲಲ್ಲಿ ಅರ್ಥಿಂಗನ್ನು ನಾವು ಉಪಯೋಗಿಸ್ತೀವಿ. ಈ ಅರ್ಥಿಂಗ್ ಅನ್ನುವ ಒಂದು ಶಕ್ತಿಯೇ ಈ ಎಲೆಕ್ಟ್ರಾನ್. ಸೊ ಹೀಗಾಗಿ ನಮ್ಮ ದೇಹದಲ್ಲೂ ಸಹ ಈ ಎಲೆಕ್ಟ್ರಾನ್ಗಳು ಬಹಳಷ್ಟು ಸಮಸ್ಥಿತಿಯಲ್ಲಿ ಇತ್ತು ಅಂತ ಹೇಳಿದರೆ ವಿದ್ಯುಚ್ಛಕ್ತಿಯ ದುಷ್ಪರಿಣಾಮಗಳು ನಮ್ಮ ದೇಹದಲ್ಲಿ ಆಗಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ವಿದ್ಯುಚ್ಛಕ್ತಿಯ ದುಷ್ಪರಿಣಾಮಗಳು ಅಂತ ಹೇಳಿದರೆ ನರ ದೌರ್ಬಲ್ಯಗಳು ಮತ್ತು ನರದ ನೋವುಗಳು ಮತ್ತು ದೇಹದ ವಿವಿಧ ಅಂಗಗಳಲ್ಲಿ ಬಹಳಷ್ಟು ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸುವಂತಹ ಶಕ್ತಿಯು ಈ ವಿದ್ಯುಚ್ಛಕ್ತಿಗೆ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಾವು ನಮ್ಮ ದೇಹದಲ್ಲಿ ಎಲೆಕ್ಟ್ರಾನ್ಗಳನ್ನು ಜಾಸ್ತಿ ಏನಾದರೂ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಅಂದರೆ ಅರ್ಥಿಂಗಿನ ಒಂದು ಸಹಾಯದಿಂದ ಅಂದರೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಭೂಮಿಯ ಹತ್ತಿರ ಇದ್ಕೊಂಡು ನಾವೇನಾದ್ರು ಮಾಡಿದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಎಲೆಕ್ಟ್ರಾನ್ ಅನ್ನುವ ಒಂದು ಪದಾರ್ಥ ತನ್ನಷ್ಟು ತಾನೇ ಒಳಗೆ ಸೇರಿ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ಪೂರ್ತಿಯಾಗಿ ಸಮದೂಗಿಸುವಂತಹ ಒಂದು ಪರಿಸ್ಥಿತಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ದೇಹದಲ್ಲಿ ಬಹಳಷ್ಟು ಸೂಕ್ಷ್ಮವಾದ ಕಣಗಳು ಸೂಕ್ಷ್ಮವಾದ ಒಂದಿಷ್ಟು ವಿದ್ಯುಚ್ಛಕ್ತಿ ಇತ್ತು ಅಂತ ಹೇಳಿದರೆ ಅದು ಯಾವಾಗಲೂ ನಮ್ಮ ಒಂದು ದೇಹದಲ್ಲಿ ಒಂದು ರೋಗಗ್ರಸ್ತ ಸ್ಥಿತಿಯನ್ನು ಉತ್ಪತ್ತಿ ಮಾಡಲು ಪ್ರಯತ್ನ ಮಾಡ್ತಾ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದರಿಂದ ನೀವು ಹೊರಗಿರಬೇಕು ಅಂತ ಹೇಳಿದರೆ ನೀವು 10-15 ನಿಮಿಷ ದಿನಂಪ್ರತಿ ನಿಮ್ಮ ಲಾನಲ್ಲಿ ಏನಾದರೂ ನೀವು ವಾಕಿಂಗ್ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಎಲೆಕ್ಟ್ರಾನ್ಗಳು ನಿಮ್ಮ ದೇಹದಲ್ಲಿ ಪೂರ್ತಿಯಾಗಿ ಪಸರಿಸಿ ನಿಮ್ಮಲ್ಲಿ ಇರತಕ್ಕಂಥ ಎಲೆಕ್ಟ್ರಿಸಿಟಿ ಎನರ್ಜಿ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನುವ ಎನರ್ಜಿಗಳಿಂದ ಉತ್ಪತ್ತಿಯಾದ ಈ ವಿದ್ಯುಚ್ಛಕ್ತಿ ಈ ಎಲೆಕ್ಟ್ರಾನ್ಗಳಿಂದ ಪೂರ್ತಿಯಾಗಿ ಶಮನವಾಗಿ ಅದನ್ನು ಸರಿದೂಗಿಸುವಂಥ ಒಂದು ಶಕ್ತಿ ಈ ಎಲೆಕ್ಟ್ರಾನ್ಗಳಿಗಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರು. ಸೊ ಹೀಗಾಗಿ ನಾವು ಬಹಳಷ್ಟು ನೆಲದ ಮೇಲೆ ಮಲಗಿ ನೆಲದ ಮೇಲೆ ಅಡ್ಡಾಡಿ ನೆಲದ ಮೇಲೆ ನಮ್ಮ ಕಾರ್ಯಾಚರಣೆಗಳು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಈ ಎಲೆಕ್ಟ್ರಾನ್ಗಳು ನಮ್ಮ ದೇಹದೊಳಗೆ ಹೋಗಿ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನುವ ಎನರ್ಜಿಯನ್ನು ಪೂರ್ತಿಯಾಗಿ ಸರಿದೂಗಿಸುವಂಥ ಒಂದು ಕೆಲಸ ಮಾಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಾವು ಚಪ್ಪಲ್ಗಳನ್ನು ಶೂಸ್ಗಳನ್ನು ಉಪಯೋಗಿಸಿದ್ದೇ ಆಯಿತು ಅಂದರೆ ಎಲೆಕ್ಟ್ರಾನ್ಗಳು ಬಹಳಷ್ಟು ಕಡಿಮೆ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂಥೇಳಿದರೆ ಈ ಎಲೆಕ್ಟ್ರಾನ್ಗಳು ಬಹಳ ಸೂಕ್ಷ್ಮವಾದ ಪದಾರ್ಥಗಳು. ಅದಕ್ಕೆ ಈ
ನರದಿಂದ ಒಳಕ್ಕೆ ಹೋಗುವಂತಹ ಶಕ್ತಿ ಬಹಳಷ್ಟು ಇರುತ್ತೆ. ಆದರೆ ನೀವು ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ, ನಮ್ಮ ಪಾದದ ನರಗಳಲ್ಲಿ, ಕೈಯ ನರಗಳಲ್ಲಿ, ಹೀಗೆ ನಾವು ದೇಹವನ್ನು ಭೂಮಿಯ ಬಹಳ ಹತ್ತಿರವಾಗಿ ಇದ್ದಿದ್ದೇ ಆಯಿತು ಅಂತ ಹೇಳಿದರೆ, ಎಲೆಕ್ಟ್ರಾನ್ಗಳು ನಮ್ಮ ಪೂರ್ತಿಯಾದ ದೇಹದಲ್ಲಿ ಬಂದು ಈ ಎಲೆಕ್ಟ್ರಿಸಿಟಿಯಿಂದ ಆಗುವಂಥ ಅನಾಹುತಗಳನ್ನು ಬಹಳಷ್ಟು ತಪ್ಪಿಸುತ್ತೆ ಅಂತ ನನಗೆ ಎತ್ತಿಸ್ತಾ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಅರ್ಥಿಂಗ್ನ ಬಗ್ಗೆ. ಈ ಒಂದು ಮಾಹಿತಿ ನಿಮಗೇನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ, ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿಪಾತ್ರರಿಗೆ ಎಲ್ಲರಿಗೂ ಕಳಿಸಿ. ಯಾಕೆಂತ ಹೇಳಿದರೆ, ಈ ಒಂದು ವಿಡಿಯೋ ಬಹಳಷ್ಟು ಜನರಿಗೆ ಗೊತ್ತಾಯಿತು ಅಂತ ಹೇಳಿದರೆ, ಈಗಿನ ಒಂದು ಪರಿಸ್ಥಿತಿಗಳಲ್ಲಿ 5G ಬರ್ತಾ ಇದೆ ಮತ್ತು ಈ ಎಲೆಕ್ಟ್ರಿಸಿಟಿಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದರೆ, ನಾವು ಭೂಮಿಗೆ ಬಹಳಷ್ಟು ಹತ್ತಿರವಾಗಿ ಇದ್ದು ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದರೆ, ಈ ಒಂದು ರೋಗಗಳಿಂದ ಬಹಳಷ್ಟು ದೂರ ಇರ್ಬೋದು ಅಂತ ನಾನು ನಿಮಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ, ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.